ಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕ್ರೋಶೆಟ್ ಎನಿಥಿಂಗ್ ನಾವಿವತ್ತು ರೋಸ್ದು ಸೆಪಲ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಪಾರ್ಟು ಏನಿದೆಯೋ ಇದು ಸೆಪಲ್ ಈ ರೋಸ್ದು ಸೆಪಲ್ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾವು ನೋಡೋಣ ನೋಡಿ ಈಗಿರುತ್ತೆ ಸೆಪಲ್ ಫ್ಲವರ್ದು ಸೆಪಲ್ ಪಾರ್ಟಿದು ಇದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಬಂದು ಆಂಕರ್ ಬ್ರ್ಯಾಂಡು ಮರ್ಸರೈಸ್ಡ್ ನಿಟ್ಟಿಂಗ್ ಕಾಟನ್ನು ಗ್ರೀನ್ ಕಲರು ಲೀಫ್ ಏನು ಮಾಡ್ಕೊಂಡಿದ್ದೀವೋ ಅದೇ ಕಲರ್ದು ಗ್ರೀನ್ ಕಲರು ಯೂಸ್ ಮಾಡ್ತಾ ಇದ್ದೀನಿ ಕ್ರೋಶಾ ಹುಕ್ ಸೈಜ್ ಬಂದು ಒನ್ ಪಾಯಿಂಟ್ ಸಿಕ್ಸ್ ಎಮ್ ಎಮು ಯೂಸ್ ಮಾಡಿದ್ದೀನಿ ಮತ್ತು ಪೇರ್ ಆಫ್ ಸಿಸರ್ಸು ನಾವು ಇದನ್ನು ಮಾಡೋಕ್ಕೆ ಸೆಪಲ್ ಮಾಡೋಕ್ಕೆ ಏನೇನು ಸ್ಟಿಚಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಮ್ಯಾಜಿಕ್ ಸರ್ಕಲ್ಲು ಸಿಂಗಲ್ ಕ್ರೋಶೆಟ್ಟು ಟೂ ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸು ಟೂ ಸಿಂಗಲ್ ಕ್ರೋಶೆಟ್ ಟುಗೆದರು ಮತ್ತು ಸ್ಲಿಪ್ ಸ್ಟಿಚ್ಚು ಇದಿಷ್ಟು ಸ್ಟಿಚ್ಚಸ್ಸನ್ನೇ ಯೂಸ್ ಮಾಡಿರೋದು ತುಂಬ ಸಿಂಪಲ್ ಸ್ಟಿಚಸ್ಸನ್ನೇ ಯೂಸ್ ಮಾಡಿರೋದು ಸೊ ಇದಿಷ್ಟು ಸ್ಟಿಚ್ಚಸ್ ಡೀಟೇಲ್ಡ್ ವೀಡಿಯೋ ಮತ್ತು ಶಾರ್ಟ್ಸ್ ವೀಡಿಯೋನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಸೊ ನೀವು ಫಸ್ಟು ಆ ವೀಡಿಯೋಸನ್ನು ನೋಡಿ ಸ್ಟಿಚ್ಚಸ್ ಕಲಿತ್ಕೊಂಡು ನೆಕ್ಸ್ಟು ಇದನ್ನು ಮಾಡೋಕ್ಕೆ ಹೋದರೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಯೂ ನಂದು ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗಲ್ಲೂ ಕೂಡ ನಿಮಗೆ ಈ ಸ್ಟಿಚಸ್ ಬೇಸಿಕ್ ಸ್ಟಿಚಸ್ದು ಎಲ್ಲ ವೀಡಿಯೋಗಳು ಕೂಡ ಸಿಗುತ್ತೆ ಸೊ ಸೆಪಲ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡೋದು ಫಸ್ಟು ಮ್ಯಾಜಿಕ್ ಸರ್ಕಲಿಂದ ಸ್ಟಾರ್ಟ್ ಮಾಡಿ ಫಸ್ಟು ಮ್ಯಾಜಿಕ್ ಸರ್ಕಲ್ಲು ನೆಕ್ಸ್ಟು ಫೈ ಸಿಂಗಲ್ ಕ್ರೋಶೆಟ್ಸ್ ಹಾಕಬೇಕು ಮ್ಯಾಜಿಕ್ ಸರ್ಕಲಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಫೈ ಸಿಂಗಲ್ ಕ್ರೋ ಆದಮೇಲೆ ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಮಾಡಬೇಕು ನೋಡಿ ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಮಾಡಿ ಸೊ ಈ ರೀತಿ ಕಂಪ್ಲೀಟ್ ಆಯಿತು ಸರ್ಕಲ್ಲು ನೆಕ್ಸ್ಟು ಫಸ್ಟ್ ರೋ ಒನ್ ಚೈನ್ ಹಾಕೊಳ್ಳಿ ನೆಕ್ಸ್ಟು ಐದು ಸ್ಟಿಚಸ್ ಏನಿರುತ್ತೋ ಸಿಂಗಲ್ ಕ್ರೋಶ್ಟು ಲಾಸ್ಟ್ ರೋ ರೌಂಡದು ಎಲ್ಲ ಒಂದೊಂದು ರೋನಲ್ಲೂ ಟೂ ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸ್ ಮಾಡಬೇಕು ಒನ್ ಸಿಂಗಲ್ ಕ್ರೋಶೆಟ್ ಟೂ ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸ್ ಒನ್ ಟೈಮ್ ಒನ್ ಸಿಂಗಲ್ ಕ್ರೋಶೆಟ್ ಟೂ ಸಿಂಗಲ್ ಕ್ರೋಶೆಟ್ Increase two times, one single crochet, two single crochet increase three times, one single crochet, two single crochet increase four times. ಒನ್ ಸಿಂಗಲ್ ಕ್ರೋಶ್ ಟೂ ಸಿಂಗಲ್ ಕ್ರೋಶಟ್ ಇನ್ಕ್ರೀಸ್ ಫೈವ್ ಟೈಮ್ಸ್ ಸೊ ಫೈವ್ ಟೈಮ್ಸ್ ಆದಮೇಲೆ ಫಸ್ಟ್ ಸ್ಟಿಚ್ಚಿಗೆ ಏನು ಮಾಡಬೇಕು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು ಸೊ ರೋ ಒನ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸೆಕೆಂಡ್ ರೋ ಮಾಡೋಕ್ಕೆ ಮುಂಚೆ ಒಂದು ಚೈನ್ ಹಾಕೊಳ್ಳಿ ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆಟ್ ಸೆಕೆಂಡ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಶ್ಟ್ ಇನ್ಕ್ರೀಸ್ ಒನ್ ಸಿಂಗಲ್ ಕ್ರೋಶೆಟ್ ಟೂ ಸಿಂಗಲ್ ಕ್ರೋಶೆಟ್ ಸೊ ಒನ್ ಟೈಮ್ ಆಯಿತು ಒನ್ ಸಿಂಗಲ್ ಕ್ರೋಶೆಟ್ वन सिंगल क्रोशेट आयतो, स्टिच आिचल टू सिंगल क्रोशेट इंक्रीज, टू टाइम्स आयतो, नेक्स्ट स्टिचल वन सिंगल क्रोशेट, अरे नेक्स्टली टू सिंगल क्रोशेट इंक्रीज, थ्री टाइम्स आयतो, आयत स्टिच स्टिचल ಒನ್ ಸಿಂಗಲ್ ಕ್ರೋಶೆಟ್ ಟೂ ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸ್ ಫೋರ್ ಟೈಮ್ಸ್ ಆಯಿತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆಟ್ ಟೂ ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸ್ ಫೈ ಟೈಮ್ಸ್ ಆಯಿತು ಫೈ ಟೈಮ್ಸ್ ಆದಮೇಲೆ ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಮಾಡಿ ಸೊ ಟು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಒನ್ ಚೈನ್ ಎಲ್ಲದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಬನ್ನಿ ಸೊ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೂಷೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಶೆ Five single crochet, six single crochet, seven single crochet, eight single crochet, nine single crochet, ten single crochet, eleven single crochet. ಟ್ವೆಲ್ ಸಿಂಗಲ್ ಕ್ರೋಷೆ ತರ್ಟೀನ್ ಸಿಂಗಲ್ ಕ್ರೋಷೆ ಫೋರ್ಟೀನ್ ಸಿಂಗಲ್ ಕ್ರೋಷೆ ಫಿಫ್ಟೀನ್ ಸಿಂಗಲ್ ಕ್ರೋಷೆ ಸೊ ರೋ ತ್ರೀ ಕಂಪ್ಲೀಟ್ ಆಯಿತು ಸ್ಲಿಪ್ ಸ್ಟಿಚ್ ಮಾಡಿಬಿಡಿ ಫಸ್ಟ್ ಸ್ಟಿಚ್ಚಿಗೆ ಸೊ ರೋ ತ್ರೀ ಕಂಪ್ಲೀಟ್ ಆಯಿತು ಮತ್ತೆ ಅಗೇನ್ ಒನ್ ಚೈನು ರೋ ಫೋರು ಸೇಮ್ ಅದೇ ರೀತಿ ಎಲ್ಲ ಸ್ಟಿಚ್ಚಲ್ಲೂ ಒಂದೊಂದು ಸಿಂಗಲ್ ಕ್ರೋಷೆ ಒನ್ ಸಿಂಗಲ್ ಕ್ರೋಷೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಷೆ ಫೋರ್ ಸಿಂಗಲ್ ಕ್ರೋಷೆ ಫೈ ಸಿಂಗಲ್ ಕ್ರೋಶೆ ಸಿಕ್ಸ್ ಸಿಂಗಲ್ ಕ್ರೋಶೆ ಸೆವೆನ್ ಸಿಂಗಲ್ ಕ್ರೋಷೆ ಏಯ್ಟ್ ಸಿಂಗಲ್ ಕ್ರೋಶೆ नाइन सिंगल क्रोशे टेन सिंगल क्रोशे इलेवन सिंगल क्रोशे ट्वेल्थ सिंगल क्रोशे थर्टी सिंगल क्रोशे फोर्टीन सिंगल क्रोशे फिफ्टीन सिंगल क्रोशे मेले ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿಬಿಡಿ ಸೊ ಫೋರ್ತ್ ರೋ ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟು ಫಿಫ್ತ್ ರೋ ಚೈನ್ ಒನ್ ಎಗೈನ್ ಎಲ್ಲದರಲ್ಲೂ ಒಂದೊಂದು ಸಿಂಗಲ್ ಕ್ರೋಷೆ ಒಂದು ಚೈನ್ ಹಾಕಿ फर्स्ट स्टिच वन सिंगल क्रोशे टू सिंगल क्रोशे थ्री सिंगल क्रोशे फोर सिंगल क्रोशे फाइव सिंगल क्रोशे सिक्स सिंगल क्रोशे सिंगल क्रोशे एट सिंगल क्रोशे नाइन सिंगल क्रोशे सिंगल क्रोशे इलेवन सिंगल क्रोशे ट्वेलव सिंगल क्रोशे थर्टी सिंगल क्रोशे फोर्टी सिंगल क्रोशे फिफ्टी सिंगल क्रोशे सो मत ಫಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ಸೊ ಫೈ ರೋಸ್ ಆಯಿತು ಫೈ ರೋಸ್ ಕಂಪ್ಲೀಟ್ ಆದಮೇಲೆ ಪೆಟಲ್ ಫಾರ್ಮಲ್ಲಿ ವರ್ಕ್ ಮಾಡಬೇಕು ನೋಡಿ ಫೈ ರೋಸ್ ಆದಮೇಲೆ ಈ ರೀತಿ ಸಪ್ರೇಟಾಗಿ ಪೆಟಲ್ಸ್ ವರ್ಕ್ ಮಾಡಬೇಕು ಸೊ ಸಿಕ್ಸ್ತ್ ಇಂದ ಪೆಟಲ್ ಫಾರ್ಮಲ್ಲಿ ವರ್ಕ್ ಮಾಡಬೇಕು ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಷೆ ನೆಕ್ಸ್ಟು ಟೂ ಸಿಂಗಲ್ ಕ್ರೋಷೆ ತ್ರೀ ಸಿಂಗಲ್ ಕ್ರೋಷೆ ಫೋರ್ ಸಿಂಗಲ್ ಕ್ರೋಷೆ ಫೋರ್ ಸಿಂಗಲ್ ಕ್ರೋಷೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ಟರ್ನ್ ಮಾಡಾದಮೇಲೆ ಫಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ ಒನ್ ಟೂ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ನೆಕ್ಸ್ಟ್ ಒನ್ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ಸೊ ಅದ್ರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ನೆಕ್ಸ್ಟು ಒನ್ ಚೈನ್ ಹಾಕಿ ಮತ್ತೆ ಟರ್ನ್ ಮಾಡಿ ನೆಕ್ಸ್ಟು ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಷೆ ಫೋರ್ ಸಿಂಗಲ್ ಕ್ರೋಶೆ ಫೈ ಸಿಂಗಲ್ ಕ್ರೋಶೆ ಸಿಕ್ಸ್ ಸಿಂಗಲ್ ಕ್ರೋಷೆ ಸೊ ಸಿಕ್ಸ್ ಸ್ಟಿಚಸ್ಸಲ್ಲೂ ಒಂದೊಂದು ಸಿಂಗಲ್ ಕ್ರೋಷಸ್ ಆಯಿತು ನೆಕ್ಸ್ಟ ರೋ ಒನ್ ಚೈನ್ ಹಾಕಿ ಟರ್ನ್ ಮಾಡಿ गे वन सिंगल क्रोशे टू सिंगल क्रोशे थ्री सिंगल क्रोशे फोर सिंगल क्रोशे फाइव सिंगल क्रोशे सिक्संग क्रोशे एगे वन चैन हाकि ಟರ್ನ್ ಮಾಡಿ ಟರ್ನ್ ಮಾಡಾದಮೇಲೆ ಫಸ್ಟ್ ಸ್ಟಿಚ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ಈ ಫಸ್ಟ್ ಸ್ಟಿಚ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಗೆ ಒನ್ ಸಿಂಗಲ್ ಕ್ರೋಷೆ ಟೂ ಸಿಂಗಲ್ ಕ್ರೋಷೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಷೆ ಫೈ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಒನ್ ಚೈನ್ ಟರ್ನ್ ನೆಕ್ಸ್ಟ್ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಿಂದ ಒನ್ ಸಿಂಗಲ್ ಕ್ರೋಷೆ ಟೂ ಸಿಂಗಲ್ ಕ್ರೋಷೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಂದ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಒನ್ ಚೈನ್ ಹಾಕಿ ಮತ್ತೆ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚು ಸ್ಕಿಪ್ ಮಾಡಿ ನೆಕ್ಸ್ಟ್ ಒನ್ ಸಿಂಗಲ್ ಕ್ರೋಷೆ ಟೂ ಸಿಂಗಲ್ ಕ್ರೋಶೆ ಅದಾದಮೇಲೆ ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ಸೆಕೆಂಡ್ ಸ್ಟಿಚ್ಚಲ್ಲೂ ಕೂಡ ಒನ್ ಸಿಂಗಲ್ ಕ್ರೋಶೆ ಮತ್ತೆ ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಸೊ ಇವಾಗ ಒನ್ ಸಿಂಗಲ್ ಕ್ರೋಷೆ ಫಸ್ಟ್ ಸ್ಟಿಚ್ಚಲ್ಲಿ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಒನ್ ಸಿಂಗಲ್ ಕ್ರೋಷೆ ಟುಗೆದರ್ ಮಾಡಬೇಕು ಟುಗೆದರ್ ಸ್ಟಿಚ್ ಇದು ಒನ್ ಸಿಂಗಲ್ ಕ್ರೋಶೆ ಒನ್ ಸಿಂಗಲ್ ಕ್ರೋಶೆ ಹಾಕಿ ಅದನ್ನು ಟುಗೆದರ್ ಸ್ಟಿಚ್ ಮಾಡಿ ಅಥವಾ ಡಿಕ್ರೀಸ್ ಸ್ಟಿಚ್ ಅಂತಲೂ ಹೇಳ್ತಾರೆ ಅದಕ್ಕೆ ಮತ್ತು ಟುಗೆದರ್ ಸ್ಟಿಚ್ ಆದಮೇಲೆ ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಮತ್ತೆ ಒನ್ ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತೆ ಚೈನ್ ಹಾಕಿ ಟರ್ನ್ ಮಾಡಿ ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ಒಂದಿಷ್ಟುದ್ದ ಟೂ ಸೆಂಟಿಮೀಟರ್ಸ್ ಹಾಕಿ ಕಟ್ ಮಾಡಿಬಿಡಿ ಒಂದು ಸೆಪಲ್ದು ನೋಡಿ ಈ ರೀತಿ ಟೈಟಾಗಿ ಎಳಿಬೇಕು ಸೆಪಲ್ದು ಒಂದು ಪೆಟಲ್ ಆಯಿತು ಸೊ ನೆಕ್ಸ್ಟ್ ಏನು ಮಾಡಬೇಕು ಸೆಕೆಂಡ್ ಸೆಕೆಂಡ್ ಸೆಪಲ್ ಮಾಡೋಕ್ಕೆ ಏನಿರುತ್ತೋ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಅಂತ ಸೊ ಇದು ಒಳಗಡೆ ಪಾಟ್ ಏನಿರುತ್ತೋ ಹೀಗೆ ಇಟ್ಕೋಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಏನು ಎಂಡ್ ಮಾಡಿರ್ತಿರೋ ಇಲ್ಲೇ ಹಾಕ್ಕೋಬೇಕು ಈ ರೀತಿ ತೊಗೊಂಡು ವಯರ್ ಜಾಯಿನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಲ್ಲೇ ಒನ್ ಸಿಂಗಲ್ ಕ್ರೋಶೆ ಅದರ ನೆಕ್ಸ್ಟ್ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಷೆ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ತ್ರೀ ಸಿಂಗಲ್ ಕ್ರೋಷೆ ಅದರ ನೆಕ್ಸ್ಟಲ್ಲಿ ಫೋರ್ ಸಿಂಗಲ್ ಕ್ರೋಷೆ ಆಯಿತು ಈ ಪೆಟಲ್ ಮಾಡೋಕ್ಕೆ ಏನು ಪ್ರೊಸೀಜರ್ ಫಾಲೋ ಮಾಡಿರ್ತೀರೋ ಸೇಮ್ ಪ್ರೊಸೀಜರ್ಸು ಫಾಲೋ ಮಾಡಬೇಕು ಫೋರ್ ಸಿಂಗಲ್ ಕ್ರೋಷೆ ಆದಮೇಲೆ ಒಂದು ಚೈನ್ ಹಾಕೊಳ್ಳಿ ಮತ್ತು ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಷೆ ಇನ್ಕ್ರೀಸ್ ಸ್ಟಿಚ್ಚ ಸೆಕೆಂಡ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ಚ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ಒನ್ ಚೈನ್ ಹಾಕೊಳ್ಳಿ ಮತ್ತು ಟರ್ನ್ ಮಾಡಿ ಸೊ ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ

ಫೋರ್ ಸಿಂಗಲ್ ಕ್ರೋಷೆ ಫೈ ಸಿಂಗಲ್ ಕ್ರೋಶೆ ಸಿಕ್ಸ್ ಸಿಂಗಲ್ ಕ್ರೋಷೆ ಅದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಗೆ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಷೆ ತ್ರೀ ಸಿಂಗಲ್ ಕ್ರೋಷೆ 4 single crochet, 5 single crochet. So 1 chain, turn, skip first stitch, 1 single crochet, 2 single crochet, 3 single crochet, 4 single crochet. Next, ಒನ್ ಚೈನ್ ಮತ್ತು ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ ಬಿಡಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶ ತ್ರೀ ಸಿಂಗಲ್ ಕ್ರೋಶೆ ಎಗೇನ್ ಒನ್ ಚೈನ್ ಟರ್ನ್ ಹಾಕೊಳ್ಳಿ ಫಸ್ಟ್ ಸ್ಟಿಚ್ಚ ಸ್ಕಿಪ್ ಮಾಡಿ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಒನ್ ಚೈನ್ ಮಾ ಹಾಕಿ ಟರ್ನ್ ಮಾಡಿ ಒನ್ ಸಿಂಗಲ್ ಕ್ರೋಷೆ ಆದರೂ ನೆಕ್ಸ್ಟಲ್ಲೂ ಒನ್ ಸಿಂಗಲ್ ಕ್ರೋಷೆ ಟುಗೆದರ್ ಸ್ಟಿಚ್ ಅಥವಾ ಡಿಕ್ರೀಸ್ ಸ್ಟಿಚ್ ಮಾಡಿ ಒನ್ ಚೈನ್ ಮಾಡಿ ಟರ್ನ್ ಮಾಡಿ ಮತ್ತೆ ಒನ್ ಸಿಂಗಲ್ ಕ್ರೋಷೆ ಹಾಕಿ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಟೂ ತ್ರೀ ಚೈನ್ ಹಾಕಿ ಒಂದು ಟೂ ಅಷ್ಟು ಐ ಮೀನ್ ಟೂ ಇಂಚಸ್ ಅಷ್ಟು ದಾರ ಬಿಟ್ಬಿಟ್ಟು ಕಟ್ ಮಾಡಿಬಿಡಿ ಹೀಗೆ ಇದು ಜಾಯಿನ್ ಮಾಡಿಕೊಂಡಾಗ ಇದು ಎಕ್ಸ್ಟ್ರಾ ಥ್ರೆಡ್ ಇದು ಕಟ್ ಮಾಡಿ ಈ ಟಿಪ್ಪಲ್ಲಿರೋ ಥ್ರೆಡ್ಸು ಹೀಗೆ ಇರಲಿ ನಾನು ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೆಕ್ಸ್ಟ್ ಟೂ ಪೆಟಲ್ಸು ಕಂಪ್ಲೀಟ್ ಆಯಿತು ಸೊ ಇವಾಗ ಸೊ ನೆಕ್ಸ್ಟ್ ಟು ಪೆಟಲ್ಸ್ ಆಯಿತು ಇವಾಗ ತರ್ಡ್ ಪೆಟಲ್ಲು ವರ್ಕ್ ಮಾಡಬೇಕು ಸೊ ಮತ್ತೆ ಎಗೇನ ಥ್ರೆಡ್ನ ಜಾಯಿನ್ ಮಾಡ್ಕೋಬೇಕು ಇಲ್ಲಿ ಆಗಿರುತ್ತಲ್ಲ ಅದೇ ಪ್ಲೇಸಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಈ ರೀತಿ ಒನ್ ಒನ್ ಸಿಂಗಲ್ ಕ್ರೋಶೆ ಒನ್ ಸಿಂಗಲ್ ಕ್ರೋಷೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಷೆ ಆಯಿತು ನೆಕ್ಸ್ಟು ಒನ್ ಚೈನ್ ಹಾಕಿ ಟರ್ನ್ ಮಾಡಿ

ಒಂದು ಚೈನ್ ಹಾಕೊಳ್ಳಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಶೆ ಫೈ ಸಿಂಗಲ್ ಕ್ರೋಷೆ ಲಾಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಸಿಕ್ಸ್ ಸಿಂಗಲ್ ಕ್ರೋಷೆಸ್ ಆಯಿತು ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಮತ್ತೆ ಗೇನ್ ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಷೆ ನೆಕ್ಸ್ಟಲ್ಲಿ ಒನ್ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಶೆ ಫೈ ಸಿಂಗಲ್ ಕ್ರೋಶೆ ಸಿಕ್ಸ್ ಸಿಂಗಲ್ ಕ್ರೋಷೆ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಶೆ ಫೈ ಸಿಂಗಲ್ ಕ್ರೋಶೆ ಆದಮೇಲೆ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಒನ್ ಸಿಂಗಲ್ ಕ್ರೋಶೆ டூ சிங்கல் கிரோஷ்ரீ சிங்கல் கிரோஷோர் சிங்கல் கிரோஷே அதே நெக்ஸ்டு ஒன் சைன் ட்ன் மாதிரி ஃபஸ்ட்டு ஸ்டிச்சு ஸ்கிப் ஒன் சிங்கல் கிரோஷூங்கல் கிரோஷே ತ್ರೀ ಸಿಂಗಲ್ ಕ್ರೋಶೆ ನೆಕ್ಸ್ಟು ಒನ್ ಚೈನು ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟು ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಸಿಂಗಲ್ ಕ್ರೋಷೆ ಮತ್ತು ಅದರ ನೆಕ್ಸ್ಟಲ್ಲೂ ಒನ್ ಸಿಂಗಲ್ ಕ್ರೋಷೆ ಡಿಕ್ರಿ ಸ್ಟಿಚ್ಚು ಅಥವಾ ಟುಗೆದರ್ ಸ್ಟಿಚ್ಚು ಮಾಡಿ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಸಿಂಗಲ್ ಕ್ರೋಶೆ ಹಾಕಿ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ತ್ರೀ ಚೈನ್ಸ್ ಹಾಕಿ ಒನ್ ಟೂ ತ್ರೀ ಚೈನ್ ಹಾಕಿ ಒಂದು ಟೂ ಇಂಚಸ್ ಅಷ್ಟು ದಾರಾನ ಬಿಟ್ಬಿಟ್ಟು ಕಟ್ ಮಾಡಿ ಸೊ ಥರ್ಡ್ ಪೆಟಲ್ಲು ಕೂಡ ರೆಡಿ ಆಯಿತು ಈ ಕಡೆ ಇದನ್ನು ಕಟ್ ಮಾಡಿ ಈ ತುದಿದು ಕಟ್ ಮಾಡಬಾರ್ದು ಸೆಪಲ್ದು ಟಿಪ್ಪು ಏನಿರುತ್ತೋ ಅದನ್ನು ಎಂಡ್ ತನಕ ಕಟ್ ಮಾಡಬಾರ್ದು ನೆಕ್ಸ್ಟ್ ಫೋರ್ತ್ ಪೆಟಲ್ ವರ್ಕ್ ಮಾಡೋಣ ಥ್ರೆಡ್ ಜಾಯಿನ್ ಮಾಡ್ಕೊಳ್ಳಿ ಒನ್ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಸ್ಟಿಚ್ ಟೂ ಸಿಂಗಲ್ ಕ್ರೋಶೆ ಅದರ ನೆಕ್ಸ್ಟ್ ತ್ರೀ ಸಿಂಗಲ್ ಕ್ರೋಶೆ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಫೋರ್ ಸಿಂಗಲ್ ಕ್ರೋಶಸ್ ಆಯಿತು ಒಂದು ಚೈನ್ ಹಾಕ್ಕೊಳ್ಳಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ನೆಕ್ಸ್ಟಲ್ಲಿ वन सिंगल क्रोशे अदर नेक्स्ट टू सिंगल क्रोशे इनक्रीज स्टिच वन टू सिंगल क्रोशे इनक्रीज स्टिच अस्ट स्टिचल वन सिंगल क्रोशे वन चेन हाकि टर्न सिंगल क्रोशे ಫಸ್ಟ್ ಸ್ಟಿಚ್ಚಿಂದನೇ ಹಾಕಬೇಕು ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶ ತ್ರೀ ಸಿಂಗಲ್ ಕ್ರೋಶ ಫೋರ್ ಸಿಂಗಲ್ ಕ್ರೋಶ ಫೈ ಸಿಂಗಲ್ ಕ್ರೋಶ ಸಿಕ್ಸ್ ಸಿಂಗಲ್ ಕ್ರೋಶ ಮತ್ತು ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಿಂದನೇ ಹಾಕಿ ಒನ್ ಸಿಂಗಲ್ ಕ್ರೋಶ ಟೂ ಸಿಂಗಲ್ ಕ್ರೋಶ ತ್ರೀ ಸಿಂಗಲ್ ಕ್ರೋಶ ಫೋರ್ ಸಿಂಗಲ್ ಕ್ರೋಶ ಫೈ ಸಿಂಗಲ್ ಕ್ರೋಶ ಸಿಕ್ಸ್ ಸಿಂಗಲ್ ಕ್ರೋಶ ಆಯಿತು ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಇವಾಗ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಂದ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ಫೋರ್ ಸಿಂಗಲ್ ಕ್ರೋಶ ಫೈವ್ ಸಿಂಗಲ್ ಕ್ರೋಶೆ ಮತ್ತು ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಂದ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶ ತ್ರೀ ಸಿಂಗಲ್ ಕ್ರೋಶ ಫೋರ್ ಸಿಂಗಲ್ ಕ್ರೋಶೆ ನೆಕ್ಸ್ಟ್ वन चेन हाकि टर्न फस्ट स्टिच स्की क्रोशे, टू सिंगल क्रोशे थ्री सिंगल क्रोशे वन चेन हाकि टर्न फस्ट स्टिच स्की क्रोशे, टू सिंगल क्रोशे वन चेन हाकि टर्न ಒನ್ ಸಿಂಗಲ್ ಕ್ರೋಷೆ ಅದರ ನೆಕ್ಸ್ಟ್ ಇಚ್ಚಲ್ಲೂ ಒನ್ ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಟುಗೆದರ್ ಆರ್ ಡಿಕ್ರೀಸ್ ಸ್ಟಿಚ್ ಮಾಡಿ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಸಿಂಗಲ್ ಕ್ರೋಷೆ ಹಾಕಿ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಟೂ ತ್ರೀ ಚೈನ್ಸ್ ಹಾಕಿ ಒನ್ ಟೂ ಇಂಚಸ್ ಅಷ್ಟು ಥ್ರೆಡ್ಡನ್ನು ಎಳೆದು ಬಿಟ್ಟು ಕಟ್ ಮಾಡಿ ಸೊ ಈ ನಾಟನ್ನು ಹೀಗೆ ಗಟ್ಟಿಯಾಗಿ ಹಿಡಿ ಸೊ ನಾಲ್ಕು ಪೆಟಲ್ ಆಯಿತು ಲಾಸ್ಟ್ ಪೆಟಲು ವರ್ಕ್ ಮಾಡೋಣ ಫಿಫ್ತ್ ಪೆಟಲು ಸೊ ಈ ರೀತಿ ಥ್ರೆಡ್ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಸಾರಿ ಜಾಯಿನ್ ಮಾಡ್ಕೊಂಡಿದ್ದ ಕಡೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಒಂದು ಸಿಂಗಲ್ ಕ್ರೋಶೆ ಆಯಿತು ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ ಲಾಸ್ಟ್ ಸ್ಟಿಚ್ದು ಫೋರ್ ಸಿಂಗಲ್ ಕ್ರೋಶೆಸ್ ಆಯಿತು ನೆಕ್ಸ್ಟು ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಸೊ ಫಸ್ಟ್ ಸ್ಟಿಚ್ಚಲ್ಲಿ ಟೂ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಸ್ಟಿಚ್ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ಆದರೂ ನೆಕ್ಸ್ಟಲ್ಲಿ ಟೂ ಸಿಂಗಲ್ ಕ್ರೋಶೆ इनक्रीज स्टिच अदर नेक्स्ट वन सिंगल क्रोशे वन चैन हाकि टर्न फस्ट स्टिचल वन सिंगल क्रोशे टू सिंगल क्रोशे थ्री सिंगल क्रोशे फोर सिंगल क्रोशे फाइव सिंगल क्रोशे सिक्स सिंगल क्रोशे

फोर सिंगल क्रोशे नेक्स्ट वन चैन हाकि टर्न फस्ट स्टिच स्की वन सिंगल क्रोशे टू सिंगल क्रोशे थ्री सिंगल क्रोशे नेक्स्ट वन चेन टर्न फर्स्ट चैन हाकिन नेक्स्ट स्की वन सिंगल क्रोशे टू सिंगल क्रोशे नेक्स्ट वन चैन हाकि ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಷೆ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಒನ್ ಸಿಂಗಲ್ ಕ್ರೋಷೆ ಟುಗೆದರ್ ಸ್ಟಿಚ್ ಅಥವಾ ಡಿಕ್ರೀಸ್ ಸ್ಟಿಚ್ ಅಂತಲೂ ಹೇಳ್ತಾರೆ ಸೊ ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟು ಒನ್ ಚೈನ್ ಹಾಕಿ ಟರ್ನ್ ಮಾಡಿ ಒನ್ ಟೂ ತ್ರೀ ಚೈನ್ ಹಾಕಿ ಒನ್ ಟೂ ಅಷ್ಟು ದಾರ ಬಿಟ್ಬಿಟ್ಟು ಕಟ್ ಮಾಡಬೇಡಿ ಸೊ ಇದು ಜಾಯಿನ್ ಮಾಡ್ಕೊಂಡಿದ್ವಲ್ಲ ಅದರದ್ದು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ಈ ಕಡೆ ಕೆಳಗೆ ಏನಿರುತ್ತೋ ಮ್ಯಾಜಿಕ್ ಸರ್ಕಲ್ದು ಆ ಥ್ರೆಡ್ನೂ ಕಟ್ ಮಾಡಬೇಡಿ ನೆಕ್ಸ್ಟು ಈ ಟಿಪ್ಪು ಏನಿರುತ್ತೋ ಇದನ್ನು ಕೂಡ ಹೀಗೆ ಇರಲಿ ನೆಕ್ಸ್ಟ್ ಅಸೆಂಬಲ್ ಮಾಡ್ತೀವಲ್ಲ ಫ್ಲವರು ಆವಾಗ ಫ್ಲವರ್ ಲೆಂತ್ ನೋಡಿಕೊಂಡು ಎಷ್ಟು ಕಟ್ ಮಾಡಬೇಕಾಗುತ್ತೋ ನೋಡೋಣ ಈ ರೀತಿ ನೋಡಿ ಟಿಪ್ಪು ಫ್ಲವರ್ ಅಟ್ಟೆ ಅಚ್ ಅಸೆಂಬಲ್ ಮಾಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಲೆಂತ್ ಬಿಟ್ಟು ಬಿಟ್ಟು ಕಟ್ ಮಾಡ್ಕೊಂಡ್ರಾಯ್ತು ಈ ರೀತಿ ಸೊ ನೋಡಿ ಸೆಪೆಲ್ಲು ರೆಡಿ ಆಯಿತು ಹೀಗೆ ನೆಕ್ಸ್ಟು ಈ ಫ್ಲವರು ಮಾಡಿಬಿಟ್ಟು ಫ್ಲವರ್ಗೆ ಲೀಫು ಮತ್ತು ಸೆಪಲ್ಲು ಹೇಗೆ ಸ್ಟೆಮ್ಮಿಗೆ ಅಸೆಂಬಲ್ ಮಾಡೋದು ಅಂತ ನೋಡೋಣ ನಾನು ಮಾಡಿರೋ ವಿಡಿಯೋ ಕಂಟೆಂಟು ನಿಮಗೆ ಇಷ್ಟ ಅದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಥ್ಯಾಂಕ್ ಯು